ಸ್ನೇಹಿತರೆ, MNS ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಇದೇ ಮೊದಲನೇ ಸಾರಿ ನೀವು ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದ್ರೆ ನಾವು ಮಾಡ್ತಕ್ಕಂಥ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ. ಹಾಗೆ ನಮ್ಮ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ಹಲವಾರು ವೀಡಿಯೋಗಳಿದೆ, ಆ ವೀಡಿಯೋಗಳನ್ನೆಲ್ಲ ನೀವು ನೋಡಿ ಅಂತ ಹೇಳ್ತಾ ನಮಸ್ಕಾರ. ದಿನಾಂಕ 5/3/2023 ಹಾಗೂ 6/3/2023 ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಿರುವಂತಹ ಎಪಿಸೋಡ್ಗೆ ಸ್ವಾಗತ, ಸುಸ್ವಾಗತ. ಈ ಒಂದು ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ, ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಆ ವಿವರಣೆಗಳ ಮೇಲೂ ಕೂಡ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಅದೇ ರೀತಿ ಈ ಎಪಿಸೋಡ್ನ ಕೊನೆಗೆ ಎರಡು ಪ್ರಶ್ನೆಗಳನ್ನು ಕೊಟ್ಟಿರ್ತೀವಿ. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದರೆ ಆ ಎರಡು ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನು ಕೊಡ್ತೀರಾ. ನಿಮ್ಮ ಸರಿ ಉತ್ತರದ ನಿರೀಕ್ಷೆಯಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಆಲ್ ದ ಬೆಸ್ಟ್. ಸಿಇಸಿ ಮತ್ತು ಇಸಿ ಆಯ್ಕೆಗಾಗಿ ಪ್ರಧಾನಮಂತ್ರಿ, ಲೋಕಸಭೆಯ ವಿರೋಧ ಪಕ್ಷದ ನಾಯಕ ಮತ್ತು ಭಾರತದ ಮುಖ್ಯ ನ್ಯಾಯಮೂರ್ತಿಗಳನ್ನು ಒಳಗೊಂಡ ಉನ್ನತ ಅಧಿಕಾರ ಸಮಿತಿಯನ್ನು ರಚಿಸುವಂತೆ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ. ಇಲ್ಲಿಯವರೆಗೆ ಈ ಅಧಿಕಾರಿಗಳ ನೇಮಕಕ್ಕೆ ಯಾರು ಹೊಣೆಯಾಗಿರುತ್ತಿದ್ದರು? ರಾಷ್ಟ್ರಪತಿ, ಮುಖ್ಯ ಚುನಾವಣಾ ಆಯುಕ್ತ ಸಿಇಸಿ ಮತ್ತು ಚುನಾವಣಾ ಆಯುಕ್ತರು. ಇಸಿ ನೇಮಕವನ್ನು ಈಗ ಪ್ರಧಾನಿ, ಲೋಕಸಭೆಯ ವಿರೋಧ ಪಕ್ಷದ ನಾಯಕರನ್ನು ಒಳಗೊಂಡ ಉನ್ನತಾಧಿಕಾರ ಸಮಿತಿ ಮಾಡಲಿದೆ ಎಂದು ಸುಪ್ರೀಂ ಕೋರ್ಟ್ನ 5 ನ್ಯಾಯಾಧೀಶರ ಸಂವಿಧಾನ ಪೀಠ ತೀರ್ಪು ನೀಡಿದೆ. ಇಲ್ಲಿಯವರೆಗೆ ಭಾರತದ ರಾಷ್ಟ್ರಪತಿಗಳು ಪ್ರಧಾನಮಂತ್ರಿ ನೇತೃತ್ವದ ಕೇಂದ್ರ ಸಚಿವ ಸಂಪುಟದ ಸಲಹೆ ಮೇರೆಗೆ ನೇಮಕಾತಿಯನ್ನು ಮಾಡಲಾಗುತ್ತಿತ್ತು. ನ್ಯಾಯಮೂರ್ತಿ ಕೆಎಂ ಜೋಸೆಫ್ ಅವರ ನೇತೃತ್ವದ 5 ನ್ಯಾಯಾಧೀಶರ ಸಂವಿಧಾನ ಪೀಠವು ಇತರ ಸದಸ್ಯರಲ್ಲಿ ನ್ಯಾಯಮೂರ್ತಿಗಳಾದ ಅಜಯ್ ರಸ್ತೋಗಿ, ಅನಿರುದ್ಧ ಬೋಸ್, ಹೃಷಿಕೇಶ್ ರಾಯ್ ಮತ್ತು ಸಿಟಿ ರವಿಕುಮಾರ್ ಸೇರಿ ಈ ತೀರ್ಪು ನೀಡಿದೆ. ಟು ಈಸ್ ದಿ ರೈಟ್ ಆನ್ಸರ್. ಆಸ್ಟ್ರೇಲಿಯಾದ ಡೀಕಿನ್ ವಿಶ್ವವಿದ್ಯಾಲಯವು ತನ್ನ ಕ್ಯಾಂಪಸ್ ಅನ್ನು ಭಾರತದ ಯಾವ ರಾಜ್ಯದಲ್ಲಿ ಸ್ಥಾಪಿಸಲಿದೆ? ಗುಜರಾತ್. March 1 ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಸರ್ವಿಸಸ್ ಸೆಂಟರ್ ಅಥಾರಿಟಿ IFSCA ಗುಜರಾತ್ನ ಗಿಫ್ಟ್ ಸಿಟಿಯಲ್ಲಿ ತನ್ನ ಕ್ಯಾಂಪಸ್ ಅನ್ನು ಸ್ಥಾಪಿಸಲು ಆಸ್ಟ್ರೇಲಿಯಾದ ಡೀಕಿನ್ ವಿಶ್ವವಿದ್ಯಾಲಯಕ್ಕೆ ಅನುಮೋದನೆ ನೀಡಿದೆ ಎಂದು ಹೇಳಿದೆ. ಇದರೊಂದಿಗೆ ಡೀಕಿನ್ ಭಾರತದಲ್ಲಿ ತನ್ನ ಕ್ಯಾಂಪಸ್ ಅನ್ನು ಸ್ಥಾಪಿಸಲು ಅನುಮತಿ ಪಡೆದ ಮೊದಲ ವಿದೇಶಿ ವಿಶ್ವವಿದ್ಯಾಲಯವಾಯಿತು. 3 ದಿ ರೈಟ್ ಆನ್ಸರ್. ಅಂತಾರಾಷ್ಟ್ರೀಯ ಯೋಗ ಉತ್ಸವ ಇಂಟರ್ನ್ಯಾಷನಲ್ ಯೋಗ ಫೆಸ್ಟಿವಲ್ 2023 ಎಲ್ಲಿ ಆಚರಿಸಲಾಗುತ್ತದೆ? ಹೃಷಿಕೇಶ. ಅಂತಾರಾಷ್ಟ್ರೀಯ ಯೋಗ ಉತ್ಸವವು ಯೋಗದ ಪರಂಪರೆಯನ್ನು ಆಚರಿಸುವ ವಾರ್ಷಿಕ ಯೋಗ ಕಾರ್ಯಕ್ರಮವಾಗಿದೆ. ಯೋಗದ ಜನ್ಮಸ್ಥಳವಾಗಿರುವುದರಿಂದ ಇದನ್ನು ಪ್ರತಿ ವರ್ಷ ಭಾರತದ ಯೋಗ ರಾಜಧಾನಿ ಹೃಷಿಕೇಶದಲ್ಲಿ ಆಚರಿಸಲಾಗುತ್ತದೆ. ಮಾರ್ಚ್ನಲ್ಲಿ ನಡೆದ ಈ ವಾರದ ಅವಧಿಯ ಯೋಗ ಕಾರ್ಯಕ್ರಮವು ಪ್ರಪಂಚದಾದ್ಯಂತದ ಸಾವಿರಾರು ಯೋಗ ಗುರುಗಳು ಮತ್ತು ಯೋಗ ಕಲಿಯುವವರನ್ನು ಋಷಿಕೇಶದ ಪ್ರಶಾಂತ ಪವಿತ್ರ ಭೂಮಿಗೆ ಒಟ್ಟುಗೂಡಿಸುತ್ತದೆ. ಅಂತಾರಾಷ್ಟ್ರೀಯ ಯೋಗ ಉತ್ಸವವು ಯೋಗವನ್ನು ಜೀವನದ ಮಾರ್ಗವನ್ನಾಗಿ ಮಾಡುವ ಮೂಲಕ ಮನಸ್ಸು, ದೇಹ ಮತ್ತು ಆತ್ಮದ ಶುದ್ಧೀಕರಣ ಮತ್ತು ನಿರ್ವಶೀಕರಣದ ಮೇಲೆ ಕೇಂದ್ರೀಕರಿಸುವ ಒಂದು ಘಟನೆಯಾಗಿದೆ. 2 ದಿ ರೈಟ್ ಆನ್ಸರ್. ಸಿಂಗಾಪುರದ ನಂತರ ಭಾರತವು ಯಾವ ದೇಶದೊಂದಿಗೆ UPIಯನ್ನು ವಿಸ್ತರಿಸಿದೆ? ಮೇಲಿನ ಎಲ್ಲ. ಕಳೆದ ವಾರ ಸಿಂಗಾಪುರದೊಂದಿಗೆ ನೈಜ ಸಮಯದ ಡಿಜಿಟಲ್ ಪಾವತಿಯ ಗಡಿಯಾಚೆಗಿನ ಸಂಪರ್ಕವನ್ನು ಯಶಸ್ವಿಯಾಗಿ ಪ್ರಾರಂಭಿಸಿದ ನಂತರ ಭಾರತದ ಯುಪಿಐಯನ್ನು UAE, ಮಾರಿಷಸ್, ಇಂಡೋನೇಷ್ಯಾಕ್ಕೆ ವಿಸ್ತರಿಸುವ ಸಾಧ್ಯತೆ ಇದೆ ಎಂದು ತಜ್ಞರು ನಂಬಿದ್ದಾರೆ. ಭಾರತದ ಗಡಿಯಾಚೆಗಿನ ವ್ಯಕ್ತಿಯಿಂದ ವ್ಯಕ್ತಿಗೆ P2P ಪೀಪಲ್ ಟು ಪೀಪಲ್ ಪಾವತಿ ಸೌಲಭ್ಯವನ್ನು ಪ್ರಾರಂಭಿಸಿದ ಮೊದಲ ದೇಶ ಸಿಂಗಾಪುರವಾಗಿದೆ. 4 ಈಸ್ ದಿ ರೈಟ್ ಆನ್ಸರ್. ಯಾವ ಜಾಗತಿಕ ರೇಟಿಂಗ್ ಸಂಸ್ಥೆಯು 2023 ಭಾರತದ GDP ಬೆಳವಣಿಗೆಯ ಮುನ್ಸೂಚನೆಯನ್ನು 5.5%ಗೆ ಹೆಚ್ಚುತ್ತದೆ ಎಂದು ಹೇಳಿದೆ? ಮೂಡಿಸ್. ಗ್ಲೋಬಲ್ ರೇಟಿಂಗ್ ಸಂಸ್ಥೆ ಮೂಡಿಸ್ ಇನ್ವೆಸ್ಟರ್ ಸರ್ವಿಸಸ್ 28 ಭಾರತದ ಬೆಳವಣಿಗೆಯ ಪ್ರೊಜೆಕ್ಷನ್ ಅನ್ನು 2023 5.5% ಏರಿಸಿದೆ. ಇದು ನವೆಂಬರ್ 2022 4.8% ಮತ್ತು 2024 6.5% ಏರಿಸಿತ್ತು. ಮೂಡಿಸ್ ಪ್ರೊಜೆಕ್ಷನ್ ಪ್ರಕಾರ 2023 ಭಾರತದ ಬೆಳವಣಿಗೆ ದರವು G20 ದೇಶಗಳಲ್ಲಿ ಅತ್ಯಧಿಕವಾಗಿದೆ. ಭಾರತದ ನಂತರದ ಸ್ಥಾನದಲ್ಲಿ 5% ಬೆಳವಣಿಗೆಯೊಂದಿಗೆ ಚೀನಾ ಮತ್ತು 4.8% ಬೆಳವಣಿಗೆಯೊಂದಿಗೆ ಇಂಡೋನೇಷ್ಯಾ ಇವೆ. 3 ಈಸ್ ದಿ ರೈಟ್ ಆನ್ಸರ್. GDP ಫೋರ್ಕಾಸ್ಟ್ ಆಫ್ ಇಂಡಿಯಾ 2023-24 ಫಿಚ್ 7%, ADB 8%, ವರ್ಲ್ಡ್ ಬ್ಯಾಂಕ್ 6.8%, IMF 6.8%, RBI 6.3%. 2022 ವರ್ಷದ ಬಿಸಿನೆಸ್ ಸ್ಟ್ಯಾಂಡರ್ಡ್ ಬ್ಯಾಂಕರ್ ಆಗಿ ಯಾರು ಆಯ್ಕೆಯಾಗಿದ್ದಾರೆ? ಶಶಿಧರ್ ಜಗದೀಶ್, HDFC ಬ್ಯಾಂಕ್.
ಎಚ್ಡಿಎಫ್ಸಿ ಬ್ಯಾಂಕ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಎಂಡಿ ಅಂಡ್ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಸಿಇಒ ಆದ ಶಶಿಧರ್ ಜಗದೀಶನ್ ಅವರನ್ನು 2022 ವರ್ಷದ ಬಿಸಿನೆಸ್ ಸ್ಟ್ಯಾಂಡರ್ಡ್ ಬ್ಯಾಂಕರ್ ಆಗಿ ಆಯ್ಕೆ ಮಾಡಲಾಗಿದೆ. ಏಕೆಂದರೆ ಈ ಬ್ಯಾಂಕ್ ತಂತ್ರಜ್ಞಾನ ಸಂಬಂಧಿತ ಸವಾಲುಗಳ ಮೂಲಕ ಯಶಸ್ವಿಯಾಗಿ ನ್ಯಾವಿಗೇಟ್ ಮಾಡುವಾಗ ತನ್ನ ನಾಯಕತ್ವದಲ್ಲಿ ತನ್ನ ಬಲವಾದ ಕಾರ್ಯಕ್ಷಮತೆಯನ್ನು ಮುಂದುವರಿಸಿದೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಮಾಜಿ ಡೆಪ್ಯುಟಿ ಗವರ್ನರ್ ಎಸ್ಎಸ್ ಮುಂದ್ರಾ ಅವರ ಅಧ್ಯಕ್ಷತೆಯಲ್ಲಿ 5 ಸದಸ್ಯರ ಪ್ರಖ್ಯಾತ ತೀರ್ಪುಗಾರರ ತಂಡವು ದೇಶದ ಅತಿದೊಡ್ಡ ಖಾಸಗಿ ವಲಯದ ಬ್ಯಾಂಕ್ನ ಈ ಸಿಇಒ ಅವರನ್ನು ವಿಜೇತರನ್ನಾಗಿ ಆಯ್ಕೆ ಮಾಡಿದೆ. ಟೂ ಈಸ್ ದಿ ರೈಟ್ ಆನ್ಸರ್. ಮಹಿಳೆಯರು ವ್ಯಾಪಾರ ಮತ್ತು ಕಾನೂನು 2023 ವರದಿ ಎಂಬ ಶೀರ್ಷಿಕೆಯ ಉದ್ಯೋಗಿ ಮಹಿಳೆಯ ಜೀವನ ಚಕ್ರದಲ್ಲಿ ಇತ್ತೀಚೆಗೆ ಬಿಡುಗಡೆಯಾದ ಸೂಚ್ಯಂಕದಲ್ಲಿ ಭಾರತವು 100ರಲ್ಲಿ 74.4 ಅಂಕಗಳನ್ನು ಗಳಿಸಿದೆ. ಯಾವ ಸಂಸ್ಥೆ ಈ ಸೂಚ್ಯಂಕವನ್ನು ಬಿಡುಗಡೆ ಮಾಡಿದೆ? ವರ್ಲ್ಡ್ ಬ್ಯಾಂಕ್. ಕೆಲಸ ಮಾಡುವ ಮಹಿಳೆಯ ಜೀವನ ಚಕ್ರದಲ್ಲಿ ಭಾರತವು ವಿಶ್ವಬ್ಯಾಂಕ್ ಸೂಚ್ಯಂಕದಲ್ಲಿ 100ರಲ್ಲಿ 74.4 ಅಂಕಗಳನ್ನು ಪಡೆದುಕೊಂಡಿದೆ. ವಿಶ್ವಬ್ಯಾಂಕ್ನ ಮಹಿಳೆಯರು ವ್ಯಾಪಾರ ಮತ್ತು ಕಾನೂನು 2023 ಎಂಬ ವರದಿಯು 8 ಸೂಚಕಗಳನ್ನು ಆಧರಿಸಿದೆ ಮತ್ತು ಸೂಚ್ಯಂಕದಲ್ಲಿ 100 ಅಂಕಗಳನ್ನು ಹೊಂದಿದೆ. ಎಂದರೆ ಪ್ರತಿ ಸೂಚಕದಲ್ಲಿ ಮಹಿಳೆಯರು ಪುರುಷರೊಂದಿಗೆ ಸಮಾನ ಸ್ಥಾನದಲ್ಲಿದ್ದಾರೆ. ಈ 8 ಸೂಚಕಗಳು ಚಲನಶೀಲತೆ, ಕೆಲಸದ ಸ್ಥಳ, ಪಾವತಿ, ಮದುವೆ, ಪಿತೃತ್ವ, ವಾಣಿಜ್ಯೋದ್ಯಮ, ಸ್ವತ್ತುಗಳು ಮತ್ತು ಪಿಂಚಣಿ. ಸೂಚ್ಯಂಕವು ಒಟ್ಟು 190 ಆರ್ಥಿಕತೆಗಳನ್ನು ಅಳೆಯಿತು ಮತ್ತು ಕೇವಲ 14 ಮಾತ್ರ ಪರಿಪೂರ್ಣ 100 ಗಳಿಸಿತು. 100 ಅಂಕ ಗಳಿಸಿದ 14 ದೇಶಗಳು ಬೆಲ್ಜಿಯಂ, ಕೆನಡಾ, ಡೆನ್ಮಾರ್ಕ್, ಫ್ರಾನ್ಸ್, ಜರ್ಮನಿ, ಗ್ರೀಸ್, ಐರ್ಲೆಂಡ್, ಲಾಟ್ವಿಯಾ, ಲಕ್ಸೆಂಬರ್ಗ್, ನೆದರ್ಲೆಂಡ್ಸ್, ಪೋರ್ಚುಗಲ್, ಸ್ಪೇನ್ ಮತ್ತು ಸ್ವೀಡನ್. 4 ಈಸ್ ದಿ ರೈಟ್ ಆನ್ಸರ್. ದೇಶದ ಆರೋಗ್ಯ ರಕ್ಷಣೆಯ ಮೂಲಸೌಕರ್ಯವನ್ನು ಬೆಂಬಲಿಸಲು ಮತ್ತು ವರ್ಧಿಸಲು ಯಾವ ಸಂಸ್ಥೆಯು $100 ಬಿಲಿಯನ್ ಅನ್ನು ಭಾರತಕ್ಕೆ ಮಂಜೂರು ಮಾಡಿದೆ? ವಿಶ್ವಬ್ಯಾಂಕ್. ದೇಶದ ಆರೋಗ್ಯ ರಕ್ಷಣೆಯ ಮೂಲಸೌಕರ್ಯವನ್ನು ಬೆಂಬಲಿಸಲು ಮತ್ತು ವರ್ಧಿಸಲು ವಿಶ್ವಬ್ಯಾಂಕ್ ಭಾರತದೊಂದಿಗೆ ತಲಾ $500 ಮಿಲಿಯನ್ ಮೌಲ್ಯದ 2 ಪೂರಕ ಸಾಲಗಳಿಗೆ ಸಹಿ ಹಾಕಿದೆ. ಸಂಯೋಜಿತ $1,00,000,000,000 ಅಂದರೆ ಸುಮಾರು 8,200 ಕೋಟಿ ಹಣಕಾಸು ದೇಶದಾದ್ಯಂತ ಸಾರ್ವಜನಿಕ ಆರೋಗ್ಯ ಮೂಲಸೌಕರ್ಯವನ್ನು ಸುಧಾರಿಸಲು ಭಾರತದ ಪ್ರಮುಖ ಪ್ರಧಾನಮಂತ್ರಿ ಆಯುಷ್ಮಾನ್ ಭಾರತ್ ಆರೋಗ್ಯ ಮೂಲಸೌಕರ್ಯ ಮಿಷನ್ ಪಿಎಂ ಅಭಿಮ್ ಅನ್ನು ಬೆಂಬಲಿಸುತ್ತದೆ. 3 ಈಸ್ ದಿ ರೈಟ್ ಆನ್ಸರ್. ಭಾರತದ ರಾಷ್ಟ್ರೀಯ ಸುರಕ್ಷತಾ ಮಂಡಳಿ ನ್ಯಾಷನಲ್ ಸೇಫ್ಟಿ ಕೌನ್ಸಿಲ್ ಎನ್ಎಸ್ಸಿ ತನ್ನ ಸಂಸ್ಥಾಪನಾ ದಿನದ ನೆನಪಿಗಾಗಿ ಯಾವ ದಿನವನ್ನು ರಾಷ್ಟ್ರೀಯ ಸುರಕ್ಷತಾ ದಿನವನ್ನಾಗಿ ಆಚರಿಸುತ್ತದೆ? 4 ಮಾರ್ಚ್. ಭಾರತದ ರಾಷ್ಟ್ರೀಯ ಸುರಕ್ಷತಾ ಮಂಡಳಿ ನ್ಯಾಷನಲ್ ಸೇಫ್ಟಿ ಕೌನ್ಸಿಲ್ ಎನ್ಎಸ್ಸಿ ಸ್ಥಾಪನೆಯ ನೆನಪಿಗಾಗಿ ಪ್ರತಿ ವರ್ಷ ಮಾರ್ಚ್ 4ರಂದು ರಾಷ್ಟ್ರೀಯ ಸುರಕ್ಷತಾ ದಿನವನ್ನು ನ್ಯಾಷನಲ್ ಸೇಫ್ಟಿ ಡೇ ಆಚರಿಸಲಾಗುತ್ತದೆ. ಮೊದಲ ರಾಷ್ಟ್ರೀಯ ಸುರಕ್ಷತಾ ದಿನವನ್ನು 1972 ಆಚರಿಸಲಾಯಿತು. 2023 ವರ್ಷವು 52ನೇ ಎನ್ಎಸ್ಡಿಯನ್ನು ಗುರುತಿಸುತ್ತದೆ. ಥೀಮ್ 2023 ನಮ್ಮ ಗುರಿ ಶೂನ್ಯ ಹಾನಿ. ರಸ್ತೆ ಸುರಕ್ಷತೆ, ಕೆಲಸದ ಸ್ಥಳದ ಸುರಕ್ಷತೆ, ಮಾನವ ಆರೋಗ್ಯ ಸುರಕ್ಷತೆ ಮತ್ತು ಪರಿಸರ ಸುರಕ್ಷತೆ ಸೇರಿದಂತೆ ಎಲ್ಲಾ ಸುರಕ್ಷತಾ ತತ್ವಗಳ ಬಗ್ಗೆ ಸಾರ್ವಜನಿಕ ಜಾಗೃತಿ ಮೂಡಿಸುವುದು ಈ ದಿನದ ಗುರಿಯಾಗಿದೆ. ಸುರಕ್ಷತೆ, ಆರೋಗ್ಯ ಮತ್ತು ಪರಿಸರದ ಕ್ಷೇತ್ರಗಳಲ್ಲಿ ಸ್ವಯಂ ಪ್ರೇರಿತ ದಿನಚರಿಯನ್ನು ಅಭಿವೃದ್ಧಿಪಡಿಸಲು ಮತ್ತು ಕಾರ್ಯಗತಗೊಳಿಸಲು ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯವು ಮಾರ್ಚ್ 4, 1966 ರಾಷ್ಟ್ರೀಯ ಸುರಕ್ಷತಾ ಮಂಡಳಿಯನ್ನು ಸ್ಥಾಪಿಸಿತು. 1 ಈಸ್ ದಿ ರೈಟ್ ಆನ್ಸರ್. ಯಾವ ದಿನವನ್ನು ವಾರ್ಷಿಕವಾಗಿ ರಾಷ್ಟ್ರೀಯ ಭದ್ರತಾ ದಿನ ನ್ಯಾಷನಲ್ ಸೆಕ್ಯೂರಿಟಿ ಡೇ ಎಂದು ಗುರುತಿಸಲಾಗುತ್ತದೆ? ಮಾರ್ಚ್ 4. ಭಾರತದಲ್ಲಿ ಭಾರತೀಯ ಭದ್ರತಾ ಪಡೆಗಳ ಗೌರವಾರ್ಥವಾಗಿ ಪ್ರತಿ ವರ್ಷ ಮಾರ್ಚ್ 4ನ್ನು ರಾಷ್ಟ್ರೀಯ ಭದ್ರತಾ ದಿನ, ರಾಷ್ಟ್ರೀಯ ಸುರಕ್ಷಾ ದಿವಸ್ ಎಂದು ಆಚರಿಸಲಾಗುತ್ತದೆ. ಮೊದಲ ರಾಷ್ಟ್ರೀಯ ಭದ್ರತಾ ದಿನವನ್ನು 1972 ನಡೆಸಲಾಯಿತು. ಇದಲ್ಲದೆ ರಾಷ್ಟ್ರೀಯ ಭದ್ರತಾ ವಾರ 2023ನ್ನು ಮಾರ್ಚ್ 4ರಿಂದ ಮಾರ್ಚ್ 10, 2022 ಆಚರಿಸಲಾಗುತ್ತಿದೆ. ಈ ವರ್ಷದ ಆಚರಣೆಯ ಥೀಮ್ ಯುವ ಮನಸ್ಸುಗಳನ್ನು ಪೋಷಿಸಿ ಸುರಕ್ಷತಾ ಸಂಸ್ಕೃತಿಯನ್ನು ಅಭಿವೃದ್ಧಿಪಡಿಸಿ. ರಾಷ್ಟ್ರೀಯ ಭದ್ರತಾ ದಿನವು ಎಲ್ಲಾ ಭದ್ರತಾ ಪಡೆಗಳಿಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸುವ ಗುರಿಯನ್ನು ಹೊಂದಿದೆ. ಪೊಲೀಸರು, ಅರೆ ಮಿಲಿಟರಿ ಪಡೆಗಳು, ಕಮಾಂಡೋಗಳು, ಗಾರ್ಡ್ಗಳು, ಸೇನಾ ಅಧಿಕಾರಿಗಳು ಮತ್ತು ಭದ್ರತೆಯಲ್ಲಿ ತೊಡಗಿರುವ ಇತರ ವ್ಯಕ್ತಿಗಳು ಜನರ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವಲ್ಲಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡುತ್ತಾರೆ. 1966 ಈ ದಿನದಂದು ಭಾರತ ಸರ್ಕಾರದ ಕಾರ್ಮಿಕ ಸಚಿವಾಲಯವು ಭಾರತದ ರಾಷ್ಟ್ರೀಯ ಭದ್ರತಾ ಮಂಡಳಿಯನ್ನು ಅಂದರೆ ಎನ್ಎಸ್ಸಿಯನ್ನು ಸ್ಥಾಪಿಸಿತು. 3 ಈಸ್ ದಿ ರೈಟ್ ಆನ್ಸರ್. ಪ್ರತಿ ವರ್ಷ ಯಾವ ದಿನವನ್ನು ವಿಶ್ವ ಬೊಜ್ಜು ದಿನ, ವರ್ಲ್ಡ್ ಒಬೆಸಿಟಿ ಡೇ ಎಂದು ಗುರುತಿಸಲಾಗುತ್ತದೆ? ಮಾರ್ಚ್ 4.
ಪ್ರತಿ ವರ್ಷ ಮಾರ್ಚ್ 4ರಂದು ವಿಶ್ವ ಸ್ಥೂಲಕಾಯ ದಿನವನ್ನು ಆಚರಿಸಲಾಗುತ್ತದೆ. ಸ್ಥೂಲಕಾಯದ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಅದರ ನಿವಾರಣೆಗೆ ಕ್ರಮವನ್ನು ಉತ್ತೇಜಿಸಲು ಇದನ್ನು ಆಚರಿಸಲಾಗುತ್ತದೆ. ವಿಶ್ವ ಸ್ಥೂಲಕಾಯ ದಿನ 2023ರ ಥೀಮ್ ದೃಷ್ಟಿಕೋನವನ್ನು ಬದಲಾಯಿಸುವುದು. ಸ್ಥೂಲಕಾಯತೆಯ ಬಗ್ಗೆ ಮಾತನಾಡೋಣ. ಚೇಂಜಿಂಗ್ ಪರ್ಸ್ಪೆಕ್ಟಿವ್ಸ್, ಲೆಟ್ಸ್ ಟಾಕ್ ಅಬೌಟ್ ಒಬೆಸಿಟಿ. 4 ಈಸ್ ದಿ ರೈಟ್ ಆನ್ಸರ್. ಫಿಫಾ ಪುರುಷರ ವರ್ಷದ ಆಟಗಾರ ಪ್ರಶಸ್ತಿ 2023ರನ್ನು ಯಾವ ಆಟಗಾರ ಗೆದ್ದಿದ್ದಾರೆ? ಲಿಯೋನೆಲ್ ಮೆಸ್ಸಿ. ಫುಟ್ಬಾಲ್ ಆಟಗಾರ ಲಿಯೋನೆಲ್ ಮೆಸ್ಸಿ ಫಿಫಾ ವರ್ಷದ ಪುರುಷರ ಆಟಗಾರ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ಮತ್ತು ಸ್ಪೇನ್ನ ಅಲೆಕ್ಸಿಯಾ ಪೊಟೆಲ್ಲಾಸ್ ಫಿಫಾ ಮಹಿಳಾ ವರ್ಷದ ಆಟಗಾರ್ತಿ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಇಲ್ಲಿ ಕೆಲವು ಇತರ ವಿಜೇತರು. ಫಿಫಾ ಫೇರ್ ಪ್ಲೇ ಪ್ರಶಸ್ತಿ ಲುಕಾ ಲೊಚೋಶ್ವಿಲಿ. ಅತ್ಯುತ್ತಮ ಫಿಫಾ ಪುರುಷರ ಗೋಲ್ ಕೀಪರ್ ಅರ್ಜೆಂಟೀನಾದ ಎಮಿಲಿಯಾನೋ ಮಾರ್ಟಿನೇಸ್. ಅತ್ಯುತ್ತಮ ಫಿಫಾ ಮಹಿಳಾ ಗೋಲ್ ಕೀಪರ್ ಇಂಗ್ಲೆಂಡ್ನ ಮೇರಿ ಇಯರ್ಪ್ಸ್. ಅತ್ಯುತ್ತಮ ಫಿಫಾ ಮಹಿಳಾ ಕೋಚ್ ಸರೀನಾ ವಿಗ್ಮನ್. ಅತ್ಯುತ್ತಮ ಫಿಫಾ ಪುರುಷರ ಕೋಚ್ ಲಿಯೋನೆಲ್ ಸ್ಕಾಲೋನಿ. ವಿಶೇಷ ಫಿಫಾ ಪ್ರಶಸ್ತಿ ಪೀಲೆ. 1 ಈಸ್ ದಿ ರೈಟ್ ಆನ್ಸರ್. 2023ರಲ್ಲಿ ಮಹಿಳಾ ಪ್ರೀಮಿಯರ್ ಲೀಗ್ನ ಉದ್ಘಾಟನಾ ಆವೃತ್ತಿಯ ಮ್ಯಾಸ್ಕಾಟ್ನ ಹೆಸರೇನು? ಶಕ್ತಿ. ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಬಿಸಿಸಿಐ ಮಹಿಳಾ ಪ್ರೀಮಿಯರ್ ಲೀಗ್ 2023ರ ಮ್ಯಾಸ್ಕಾಟ್ ಅನ್ನು ಅನಾವರಣಗೊಳಿಸಿದೆ. ಗರ್ಜಿಸುವ ಮ್ಯಾಸ್ಕಾಟ್ಗೆ ಶಕ್ತಿ ಎಂದು ಹೆಸರಿಸಲಾಗಿದೆ. ಇದನ್ನು ಬಿಸಿಸಿಐ ಕಾರ್ಯದರ್ಶಿ ಜೈಶಾ ಟ್ವಿಟರ್ ಪೋಸ್ಟ್ ಮೂಲಕ ಅನಾವರಣಗೊಳಿಸಿದ್ದಾರೆ. ಮಹಿಳಾ ಪ್ರೀಮಿಯರ್ ಲೀಗ್ 2023ರ ಉದ್ಘಾಟನಾ ಆವೃತ್ತಿಯು ಮಾರ್ಚ್ 4, 2023ರಂದು ಡಿವೈ ಪಾಟೀಲ್ ಸ್ಟೇಡಿಯಂನಲ್ಲಿ ಪ್ರಾರಂಭವಾಯಿತು. ಡೆಲ್ಲಿ ಕ್ಯಾಪಿಟಲ್ಸ್, ಗುಜರಾತ್ ಜೈಂಟ್ಸ್, ಮುಂಬೈ ಇಂಡಿಯನ್ಸ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಯುಪಿ ವಾರಿಯರ್ಸ್ ಎಂಬ 5 ತಂಡಗಳಿವೆ. ಅಂತಿಮ ಪಂದ್ಯವು ಮಾರ್ಚ್ 26, 2023ರಂದು ಬ್ರಬೋರ್ನ್ ಕ್ರೀಡಾಂಗಣದಲ್ಲಿ ನಡೆಯಲಿದೆ. 1 ಈಸ್ ದಿ ರೈಟ್ ಆನ್ಸರ್. ಇಂದಿನ ರಸಪ್ರಶ್ನೆ ಪ್ರಶ್ನೆ 1. ಭಾರತದಲ್ಲಿ ತನ್ನ ಕ್ಯಾಂಪಸ್ ಅನ್ನು ಸ್ಥಾಪಿಸಲು ಅನುಮತಿ ಪಡೆದ ಮೊದಲ ವಿದೇಶಿ ವಿಶ್ವವಿದ್ಯಾಲಯ ಯಾವುದು? ಭಾರತದಲ್ಲಿ ತನ್ನ ಕ್ಯಾಂಪಸ್ ಅನ್ನು ಸ್ಥಾಪಿಸಲು ಅನುಮತಿ ಪಡೆದ ಮೊದಲ ವಿದೇಶಿ ವಿಶ್ವವಿದ್ಯಾಲಯ ಯಾವುದು? ಪ್ರಶ್ನೆ 2. ಭಾರತದ ಯೋಗ ರಾಜಧಾನಿ ಎಂದು ಯಾವ ಸ್ಥಳವನ್ನು ಕರೆಯಲಾಗುತ್ತದೆ? ಈ ಎರಡೂ ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನು ಕೊಟ್ಟೇ ಕೊಡ್ತೀರಾ ಎಂಬಂತ ನಿರೀಕ್ಷೆಯಲ್ಲಿ ಇವತ್ತಿನ ಒಂದು ಎಪಿಸೋಡ್ ಅನ್ನು ಮುಗಿಸ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸ್ನೇಹಿತರೆ. ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.